ದಿನೇ ದಿನೇ ರಂಗೇರುತ್ತಿದೆ ಕಡೂರು ರಾಜಕೀಯ ಚುನಾವಣಾ ಕಣಕ್ಕೆ ಎಂಟ್ರಿ ಕೊಡಲು ಚೇತನ್ ಸಜ್ಜಾದ್ರ ಕೃಷ್ಣಮೂರ್ತಿ ಕೆಂಪರಾಜು ಹಾದಿಯಲ್ಲೇ ಸಾಕ್ತಾರ ಚೇತನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕಡೂರ್ ರಾಜಕೀಯ ಒಂದ್ ಕಡೆ ಬೆಳ್ಳಿ ಪ್ರಕಾಶ್ ಶಾಸಕರು ಮತ್ತೊಂದ್ ಕಡೆ ಜೆಡಿಎಸ್ ನಿಂದ ಧನಂಜಯ್ ಕಾಂಗ್ರೆಸ್ನಿಂದ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಲೆಕ್ಕಾಚಾರ ನಡೀತಾ ಇದೆ ಈ ಮಧ್ಯೆ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಕೆಂಪರಾಜು ಚೇತನ್ ಕೆಂಪರಾಜು ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಹೆಂಗ್ ಆಕಾಂಕ್ಷಿ ಅಲ್ಲೇ ಘೋಷಣೆ ಆಗೋಗೈತಲ್ಲ ಚೇತನ್ ಕೆಂಪರಾಜು ಆಕಾಂಕ್ಷಿ ಆಗಿದ್ರು ಈಗ ಪಕ್ಷೇತರವಾಗಿ ನಿಲ್ಬೇಕು ಅಂತ ಪಕ್ಷೇತರ ಮಾತಾಡದೆ ಇನ್ನೆರಡು ದಿನದಲ್ಲಿ ಮೀಟಿಂಗ್ ಕರೆದವ್ರೆ ಒಂದ್ ಸಾವಿರ ಜನದು ಎಲ್ಲಾ ಸಮುದಾಯದವ್ರದ್ದು ಅವರ ಅಭಿಪ್ರಾಯ ಆ ಸಾವಿರ ಜನದು ಆಲ್ರೆಡಿ ಎಲೆಕ್ಷನ್ ಧುಮುಕ್ಬೇಕು ಅಂತಿದೆ ಅವ್ರ ಸಮ್ಮುಖದಲ್ಲಿ ಒಂದು ಸಭೆ ನಡೆಸಿ ನಂತರದಲ್ಲಿ ಅತಿ ದೊಡ್ಡ ಸಮಾವೇಶವನ್ನು ಮಾಡಿ ರಾಜಕೀಯಕ್ಕೆ ಧುಮುಕ್ತಾರೆ ಪಕ್ಷೇತರವಾಗಿ ತಂದೆ ಮತ್ತು ದೊಡ್ಡಪ್ಪ ಅಪ್ಪ ಮತ್ತು ದೊಡ್ಡಪ್ಪ ಇಬ್ಬರ ವರ್ಚಸ್ಸು ಅವ್ರಿಗೆ ಒಂದಷ್ಟು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ ಹೀಗಾಗಿ ಮುಂದುವರಿಲೇಬೇಕು ಈ ಸಲ ಜೆಡಿಎಸ್ ಅಂತ ಅವ್ರು ಅನ್ಕೊಂಡಿದ್ದಾರೆ ಹೇಳ್ತಾರೆ ಕಾನ್ಫಿಡೆನ್ಸ್ ಆಗಿದ್ದಾರೆ ಒಂದಷ್ಟು ಯುವ ಸಮುದಾಯ ಅವ್ರ ಪರವಾಗಿ ಇದೆ ನಾನು ಕೂಡ ನೋಡಿದೆ ಹೀಗಾಗಿ ಚೇತನ್ ಕೆಂಪರಾಜು ಇನ್ನು ಕಾಯೋದ್ರಲ್ಲಿ ಅಗತ್ಯ ಅಂದ್ರೆ ಕಾಯೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಈ ಬಾರಿ ದುಮಕ್ಬೇಕು ಪ್ರಯತ್ನ ಮಾಡಲೇಬೇಕು ತನ್ನ ವರ್ಚಸ್ ಏನು ಅಂತ ಒಂದು ಕಡೆ ಕೃಷ್ಣಮೂರ್ತಿ ಅವರು ಕೆ ಎಂ ಕೃಷ್ಣಮೂರ್ತಿ ಅವರು ಮತ್ತೊಂದ್ ಕಡೆ ಕೆ ಎಂ ಕೆಂಪರಾಜು ಅವರ ವರ್ಚಸ್ಸು ಆ ಕುಟುಂಬಕ್ಕೆ ಇರುವಂಥ ಹಿನ್ನೆಲೆಯನ್ನು ಬಳಸ್ಕೊಂಡು ಚುನಾವಣಾ ಆಕಡಕ್ಕೆ ಧುಮುಕ್ಬೇಕು ಅಂತ ಸಜ್ಜಾಗಿದ್ದಾರೆ ಓಕೆ ಎಸ್ ಅಲ್ಲೇನು ಅಂತಂದ್ರೆ ಕಾಂಗ್ರೆಸ್ ಜೆ ಡಿ ಎಸ್ಸು ನಡುವೆ ಹಣಾಣಿ ಲೆಕ್ಕಾಚಾರ ಅಲ್ಲ ಸರಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಅಲ್ಲಿಗೆ ಹೋಗಿದ್ದಾರೆ ಹೌದು ಇವ್ರು ಕೂಡ ಏನೋ ನೆಗ್ಲೆಟ್ ಏನ್ ಮಾಡಲ್ಲ ಇರೋ ಜೆಡಿಎಸ್ನವ್ರು ಹೌದು ಯಾಕೆಂದ್ರೆ ಇಲ್ಲಿ ಎಂಟರಲ್ಲಿ ಕೃಷ್ಣಮೂರ್ತಿ ಅವರು ಕಾಂಗ್ರೆಸ್ ಇಂದ ಇದ್ರು ಆ ನಂತರ ತೊಂಬತ್ನಾಲ್ಕು ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕು ಜೆಡಿಎಸ್ ಇಂದ ಗೆದ್ದು ಎಂಟರಲ್ಲಿ ಕಾಂಗ್ರೆಸ್ ಇಂದ ಗೆದ್ದಿದ್ರು ಅವರು ಬೈ ಎಲೆಕ್ಷನ್ ಬಿಜೆಪಿ ಗೆಲ್ಲುತ್ತೆ ಇಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ದತ್ತ ಗೆಲ್ತಾರೆ ಬೆಳ್ಳಿ ಪ್ರಕಾಶ್ ಕೆಜೆಪಿ ಸೋಲ್ತಾರೆ ಈಗ ಬಿಜೆಪಿ ಬಿಜೆಪಿಯಿಂದ ಬೆಳ್ಳಿ ಪ್ರಕಾಶ್ ಗೆದ್ದಿದ್ದಾರೆ ಸದ್ಯಕ್ಕೆ ಇಲ್ಲಿ ಕೂಡ ತ್ರಿಕೋನ ಅಂದ್ರೆ ಪಾರ್ಟಿ ಧನಂಜಯ ಅಂತ ಅನೌನ್ಸ್ ಮಾಡಿದೆ ಕುರುಬ ಸಮುದಾಯಕ್ಕೆ ಸೇರಿದವರು ಜೆಡಿಎಸ್ ಇಂದ ಬಿಜೆಪಿ ಇಂದ ಹಾಲಿ ಶಾಸಕ ಬೆಳ್ಳಿ ಗೆ ಫಿಕ್ಸ್ ಕಾಂಗ್ರೆಸ್ ಇಂದ ಆನಂದ್ ಕೊಡ್ತಾರ ದತ್ತ ಕೊಡ್ತಾರ ನೋಡಬೇಕು ಈಗ ಚೇತನ್ ಕೆಂಪರಾಜು ಕೂಡ ಅಕಾಡೆ ಕಿಳಿತಾ ಇದ್ದಾರೆ ಕಾದ್ ನೋಡ್ಬೇಕು ಏನ್ ಕತೆ ಅಂತ ಇಲ್ಲಿ ಅತಿ ಕಡಿಮೆ ಟೈಮಲ್ಲಿ ಗೆದ್ದದ್ದು ಅಂದ್ರೆ ಸಾವಿರದ ತೊಂಬತ್ತೊಂಬತ್ತು ಚುನಾವಣೆ ಯೋಗೇಶ್ವರ ತೊಂಬತ್ತೊಂಬತ್ತರ ಚುನಾವಣೆ ಅಂತ ಬಂದಾಗ ಇಲ್ಲಿ ಹೌದು ಬಹಳ ರೋಚಕ ಇಲ್ಲಿ ಘಟ್ಟ ರೋಚಕ ಅಂತಂದ್ರೆ ಕೆ ಎಂ ಕೃಷ್ಣಮೂರ್ತಿ ಜೆ ಡಿ ಎಸ್ ಇಂದ ಮೂವತ್ತೊಂದು ಸಾವಿರ ತಗೋತಾರೆ ಇಂಡಿಪೆಂಡೆಂಟ್ ಆಗಿ ಮರುಳಸಿದ್ದಪ್ಪ ಇಪ್ಪತ್ತಾರು ಸಾವಿರ ತಗೋತಾರೆ ಕಾಂಗ್ರೆಸ್ ಇಂದ ಶಾಂತಪ್ಪನವ್ರು ಹದಿನಾಲ್ಕು ಸಾವಿರ ಇಂದ ಡಾಕ್ಟರ್ ವಿಶ್ವನಾಥ್ ವಿಶ್ವನಾಥ್ ಹದಿನಾಲ್ಕು ಸಾವಿರ ಅಂದ್ರೆ ನಾಲ್ಕು ಜನ ನಡುವೆ ಹಂಚು ಹೋಗುತ್ತೆ ಆಗ ಮೂವತ್ತೊಂದು ಸಾವಿರ ಓಟ್ ಪಡೆದು ಇವರು ಗೆಲ್ತಾರೆ ಕೆ ಎಂ ಕೃಷ್ಣಮೂರ್ತಿ ಈಗಲೂ ಏನಾಗುತ್ತೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಚೇತನ್ ಕೆಂಪರಾಜು ನಾಲ್ವರ ನಡುವೆ ಹಣ ಹಣಿ ಅಲ್ವಾ ಈಗ ಆಗುವಂತ ಲೆಕ್ಕಾಚಾರ ರೈಟ್ ಮೂವ್ ಅಂತೀರಾ ಒಂದು ವೇಳೆ ಪಕ್ಷೇತರವಾಗಿ ಕಣಕ್ಕೆ ಕೇಳಿದ್ರೆ ಆಮೇಲೆ ರೈಟ್ ರಾಂಗ್ ನಾವಲ್ಲ ಜನ ಡಿಸೈಡ್ ಡಿಸೈಡ್ ಮಾಡ್ಬೇಕು ನಾವೇ ಡಿಸೈಡ್ ಮಾಡಕ್ಕೆ ಈಗ ಕಳೆದ ಬಾರಿ ಲೆಕ್ಕ ಹಾಕೊಂಡ್ರೆ ಎಂಬತ್ತೊಂಬತ್ತು ಒಂದು ಅರವತ್ ಒಂದ್ ಲಕ್ಷದ ಎಪ್ಪತ್ ಸಾವಿರ ಓಟ್ ಆಗಿತ್ತು ಹೌದು ಪೋಲಿಂಗ್ ಆಗಿದ್ದು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಪೋಲಿಂಗ್ ಆಗಿತ್ತು ಬೆಳ್ಳಿ ಪ್ರಕಾಶು ಚುನಾವಣೆಯನ್ನ ಹದಿನೈದು ಸಾವಿರ ಅಂತದಲ್ಲಿ ಚುನಾವಣೆ ಗೆದ್ರು ದತ್ತ ಸೋತ್ರಲ್ಲಿ ಈಗ ಅವ್ರು ಕಾಂಗ್ರೆಸ್ ನಂತರ ಆನಂದ್ ಗೊತ್ತಲ್ಲ ಆನಂದ್ ಕೂಡ ನಲವತ್ತಾರು ಸಾವಿರ ತಗೊಂಡಿದ್ರು ಕಂಡಿದ್ರು ಅವ್ರ ಕಡಿಮೆನಲ್ಲ ಆನಂದ್ ಆನಂದ್ ಪರವಾಗಿ ಒಂದು ವರ್ಗ ಲಾಬಿ ಮಾಡ್ತಿದೆ ದತ್ತ ಪರವಾಗಿ ಒಂದು ವರ್ಗ ಲಾಬಿ ಮಾಡ್ತಾ ಇದೆ ಆನಂದ್ ಮೂಲ ಕಾಂಗ್ರೆಸ್ ಈಗ ಯಾಕೆ ವಲಸಿಗನ್ ಕೊಡ್ತೀರಿ ಹೇಳ್ತಾವ್ರೆ ಏನಾಗುತ್ತೆ ಅಂತ ಬಟ್ ಚೇತನ್ ಕೆಂಪರಾಜು ನಿಲ್ಲೋದ್ರಿಂದ ಅದು ಕಾಂಗ್ರೆಸ್ಗೆ ಹೊಡತ ಬಿಜೆಪಿಯ ವಿರುದ್ಧ ಇರತಕ್ಕಂಥವ್ರಿಗೆ ಒಡತಾ ಅದು ಹೌದು ಸೊ ಒಡ್ತಾ ಅಂತಾನೆ ಅವ್ರನ್ನ ರಾಜಕೀಯ ಮಾಡಬಾರ್ದ ದತ್ತ ಗೆಲ್ಲಬೇಕು ಅಂತ ಜೆಡಿಎಸ್ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಕೊಲ್ಲಿಲ್ವಾ ಅದ್ರಲ್ಲಿ ಈಗ ಜೆಡಿಎಸ್ ಟಿಕೆಟ್ ಸಿಕ್ಲ ಅಂತ ಚೇತನ ಇಂಡಿಪೆಂಡೆಂಟ್ ಆಗಿ ರಾಜಕೀಯ ಮಾಡೋದು ತಪ್ಪೇನಲ್ಲ ಅವರವರ ನಿರೀಕ್ಷೆ ಅವರವ್ರ ಕಾನ್ಫಿಡೆನ್ಸ್ ಮಾಡಬಹುದು ಎಸ್ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಕಡೂರ್ಲಿ ಯಾರು ಗೆಲ್ತಾರೆ ಹಾಗೆ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ಫೈನ್ಲಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ಲಬೇಕು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಒಂದು ಕಳಕಳಿ ಈ ಬಾರಿ ಅರ್ ಅರ್ಹರು ಅರ್ಹರು ವಿಧಾನಸೌಧದ ಮೆಟ್ಟನ್ನು ಹತ್ತಬೇಕು ಅಯೋಗ್ಯರಿಗೆ ಭ್ರಷ್ಟರಿಗೆ ಹಣ ಮಾಡೋರಿಗೆ ವಂಶ ಪಾರಂಪರ್ಯ ರಾಜಕೀಯ ಮಾಡೋರಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬೇಡಿ ನಿಮ್ಮ ಮತವನ್ನು ಯಾವುದೇ ಆಮಿಷಗಳಿಗೆ ಮಾರ್ಕೋಬೇಡಿ ದಯವಿಟ್ಟು ಯೋಚನೆ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಒಂದು ಕಡೆ ಪಕ್ಷ ನೋಡ್ತಾ ಬನ್ನಿ ಒಂದು ಕಡೆ ಸಮುದಾಯ ನೋಡ್ತಾ ಬನ್ನಿ ಅವೆಲ್ಲವನ್ನು ಬಿಟ್ಬಿಡಿ ಪಕ್ಷ ಮತ್ತು ಸಮುದಾಯ ನೋಡಿದ ವ್ಯಕ್ತಿಯನ್ನು ನೋಡಿ ಆ ವ್ಯಕ್ತಿ ಪಕ್ಷೇತರನಾಗಿದ್ದರೂ ಸರಿ ಆತನಿಗೆ ಮತ ಹಾಕಿ ವಿಧಾನಸೌಧದ ಮೆಟ್ಟಲನ್ನು ಹತ್ತಿಸಿ ಎಸ್ ಇದು ನಮ್ಮ ಕಳಕಳಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ